ವಿಜಯಪುರ ಲೋಕಸಭಾ ಕ್ಷೇತ್ರ ರಮೇಶ್ ಜಿಗಜಿಣಗಿಯವರ ಭದ್ರಕೋಟೆ ಕಳೆದ ಮೂರು ಬಾರಿ ಸಾವಿರದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಮೂರು ಬಾರಿ ಕೂಡ ರಮೇಶ್ ಜಿಗಜಿಣಗಿಯವರು ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಆದ್ರೆ ಬಿಜೆಪಿಯಲ್ಲೇ ಸಖತ್ ಕಾಂಪಿಟೇಷನ್ ಏನ ಮಹೇಂದ್ರ ಕುಮಾರ್ ನಾಯಕ್ ಮತ್ತು ಬಾಬು ರಾಜೇಂದ್ರ ನಾಯಕ್ ಕೊಟ್ರೆ ನಮ್ಮಿಬ್ರಲ್ಲೊಬ್ರು ಕೊಡ್ರಿ ನೀವು ಮತ್ತೆ ಜಿಗಿ ಜಿಣಿಗಿ ಜಿಗಿ 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 ಅಂದ್ರೆ ನಾವು ನಿಗಿ ನಿಗಿ ಕೆಂಡಾಯ್ತಿವಿ ಅಂತ ರೊಚ್ಚಿಗೆದವ್ರ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡೀರಿ ನಿಮ್ ಮಕ್ಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಬಿಜೆಪಿ ಕತೆ ಆದ್ರೆ ಕಾಂಗ್ರೆಸ್ ಜಾಸ್ತಿ ಕನ್ಫ್ಯೂಷನ್ ಇಲ್ಲ ದಲಿತ ಹೋರಾಟ ಸಮಿತಿಯ ಹುಲಿ ಅಂತಾನೆ ಗುರುತಿಸ್ಕೊಂಡವರು ಜೊತೆಗೆ ಪ್ರೊಫೆಸರು ಜೊತೆಗೆ ಮಾಜಿ ಶಾಸಕರು ರಾಜು ಅಲಗೂರ್ ಅವರಿಗೆ ಮನೆಯನ್ನು ಹಾಕಿದೆ ಎಸ್ ವರ್ಚಸ್ ಇದೆ ಎಜುಕೇಷನ್ ಇದೆ ರಾಜಕೀಯದ ಅನುಭವ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೀಸಲು ಕ್ಷೇತ್ರ ದಲಿತ ಸಂಘರ್ಷ ಸಮಿತಿಯಲ್ಲಿ ತಮ್ಮದೇ ಆದ ಹೋರಾಟದ ಹಾದಿಯನ್ನು ಹಿಡಿದು ಜನಮಾನಸದಲ್ಲಿ ಹೆಸರು ಮಾಡಿರುವಂಥವ್ರು ರಾಜು ಅಲಗೂರು ರಾಜು ಅಲಗೂರ್ ಅವರಿಗೆ ಈ ಬಾರಿ ವಿಜಯಪುರದ ಕಾಂಗ್ರೆಸ್ ಟಿಕೆಟ್ ಅನ್ನ ಎ ಐ ಸಿ ಸಿ ಅನೌನ್ಸ್ ಮಾಡಿದೆ ಕಾಂಪಿಟೇಷನ್ ಅಲ್ಲಿ ನಾಯಕ್ ಅರ್ಜುನ್ ರಾಥೋಡ್ ಪ್ರಕಾಶ್ ರಾಥೋಡ್ ಸಾಕಷ್ಟು ಜನ ಇದ್ರು ಈ ಹಿಂದೆ ರಮೇಶ್ ಜಿಗ್ಜಿಣಿಗೆ ಅವರ ವಿರುದ್ಧ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸುನೀತಾ ಚೌಹಾಣ್ ಅವರು ಸೋತಿದ್ರು ಅದಕ್ಕೆ ಮುಂಚೆ ಎರಡು ಸಲ ಪ್ರಕಾಶ್ ರಾಥೋಡ್ ಅವರು ಸೋತಿದ್ರು ಹೀಗಾಗಿ ಪ್ರಕಾಶ್ ರಾಥೋಡ್ ಅವರು ಹಾಗೇನೆ ಅರ್ಜುನ್ ರಾಥೋಡ್ ಅವರು ಆಕಾಂಕ್ಷಿ ಕೂಡ ರಾಜು ಹಲಗೂರ್ ಅವರಿಗೆ ಅವಕಾಶವನ್ನ ಕಲ್ಪಿಸಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ವಿಜಯಪುರ ಭಾಗದಲ್ಲಿ ಅಜಾತ ಶತ್ರು ಅಂತಾನೆ ಕರೆಸಿಕೊಳ್ತಿದ್ದಂತಹ ದಿವಂಗತ ಬಿ ಎಂ ಪಾಟೀಲರ ಗರಡಿಯಲ್ಲಿ ಪಳಗದವರು ರಾಜು ಅಲಗೂರ್ ರಾಜಕೀಯವಾಗಿ ಸಂಘಟನಾ ಶಕ್ತಿ ಇದೆ ಹೋರಾಟದ ವಿಚಾರದಲ್ಲಿ ಅತಿ ದೊಡ್ಡ ವರ್ಚಸ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಘಟನಾ ಚತುರ ಜೊತೆಯಲ್ಲಿ ಮಾಜಿ ಶಾಸಕರಾಗಿ ರಾಜಕೀಯದ ಅನುಭವ ಇದೆ ಹೀಗಾಗಿ ರಾಜು ಅಲಗೂರ್ ವರ್ಸಸ್ ರಮೇಶ್ ಜಿಗಜಿಣಗಿಯೋ ಬಾಬು ರಾಜೇಂದ್ರ ನಾಯಕೋ ಅಥವಾ ಮಹೇಂದ್ರ ಕುಮಾರ್ ನಾಯಕು ಇದು ಇನ್ನು ಕೂಡ ಅಧಿಕೃತವಾಗಿ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಬೇಕು ಆದರೆ ರಾಜು ಅಲಗೂರ್ ಪರವಾಗಿ ಎ ಐ ಸಿ ಸಿ ಮಟ್ಟದಲ್ಲಿ ಅತಿ ದೊಡ್ಡ ಲಾಬಿ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಚಸ್ಸನ್ನು ನೋಡಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ದಿವಂಗತ ಬಿ ಎಂ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಅವರನ್ನ ತಮ್ಮ ರಾಜಕೀಯ ಗುರು ಅಂತ ಕರೆದುಕೊಳ್ಳುವಂಥ ರಾಜು ಅಲಗೂರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೊಂಬತ್ತರಲ್ಲಿ ಬಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರೋ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಕೂದಲೆಳೆ ಅಂತರದಲ್ಲಿ ಸೋತಿದ್ರು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಗಟಾಣ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಅಲ್ಲದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೇನೇ ಕರ್ನಾಟಕ ಸಾಬೂನು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿದರು ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ದೃಷ್ಟಿಯಿಂದ ರಾಜು ಅಲಗೂರ್ ಅವರನ್ನು ನಾಗಠಾಣ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಕೂಡ ನಿರಾಕರಿಸಿದರು ಹೀಗಾಗಿ ಈಗ ರಾಜು ಅಲಗೂರ್ ಅವರಿಗೆ ಮಣೆಯನ್ನು ಹಾಕಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ವೀಕ್ಷಕರು ಹೇಗಿರಲಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾರರು ನೀವುಗಳು ಮುದ್ದೆಬಿಹಾಳ ದೇವರೈಪರ್ಗೆ ಬಸವನ ಬಾಗೇವಾಡಿ ಬಬಲೇಶ್ವರ ವಿಜಯನಗ ವಿಜಯಪುರ ನಗರ ನಾಗಟಾಣ ಹಾಗೆಯೇ ಇಂಡಿ ಸಿಂದಗಿ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ರಾಜು ಅಲಗೂರು ವರ್ಸಸ್ ಬಿ ಜೆ ಪಿ ಧನ್ಯವಾದಗಳು